ಹಲೋ ಫ್ರೆಂಡ್ಸ್, ನಮಸ್ಕಾರ, ಏನು ಸಮಾಚಾರ? ಸ್ವಾಗತ ಎಲ್ರಿಗೂ ಇವತ್ತಿನ ತಂತ್ರಾಲಜಿ ಟೆಕ್ ಫ್ಯಾಕ್ಟ್ಸ್ ಸಂಚಿಕೆಯಲ್ಲಿ. ನಾನು ನಿಮ್ಮ ಮಿತ್ರ ಮತ್ತೊಮ್ಮೆ ಬಂದಿದ್ದೇನೆ ಹೊಸ ಟೆಕ್ ಫ್ಯಾಕ್ಟ್ಸ್ ಜೊತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಟೆಕ್ ಫ್ಯಾಕ್ಟ್ಸ್ ಸಂಚಿಕೆ ಶುರು ಮಾಡೋಣ. ಸೊ ಇವತ್ತಿನ ಟೆಕ್ ಫ್ಯಾಕ್ಟ್ಸ್ನ ಮೊದಲ ಫ್ಯಾಕ್ಟ್ ಬರ್ತಾ ಇದೆ ಗೂಗಲ್ನ ಬಗ್ಗೆ. ಸೊ ಇವತ್ತಿನ ಡೈಲಿ ಲೈಫಲ್ಲಿ ನಿಮಗೆಲ್ರಿಗೂ ಗೊತ್ತು, ಗೂಗಲ್ ಯೂಸ್ ಮಾಡೇ ಮಾಡ್ತೀವಿ. ಆದರೆ ನಿಮಗೆ ಈ ಫ್ಯಾಕ್ಟ್ ಗೊತ್ತಾ, ಗೂಗಲ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಗೂಗಲ್ ಅಂತ ಇದೆ ಅಂತ? ಹೌದು, ಗೂಗಲ್ನ ಮೊದಲ ಹೆಸರು ಇತ್ತು ಗೂಗೋಲ್ ಅಂತ. ಇದರ ಫೌಂಡರ್ಸ್ ಆದಂತಹ ಲ್ಯಾರಿ ಪೇಜ್ ಹಾಗೂ ಸರ್ಜಿ ಬ್ರಿನ್ ಅವರ ಫ್ರೆಂಡ್ ಒಬ್ಬ ಗೂಗಲ್ಗೆ ಹೆಸರನ್ನು ಸಜೆಸ್ಟ್ ಮಾಡಿದ. ಎರಡು ಹೆಸರು ಅವರು ಸಜೆಸ್ಟ್ ಮಾಡಿದರು, ಬ್ಯಾಕ್ರಬ್ ಹಾಗೂ ಗೂಗೋಲ್ ಅಂತ. ಬ್ಯಾಕ್ರಬ್ ಅಂದರೆ ಅದು ಬ್ಯಾಕ್ ಲಿಂಕ್ಸ್ ಯೂಸ್ ಮಾಡಿ ನಿಮಗೆ ಸರ್ಚ್ ರಿಸಲ್ಟ್ ತೋರಿಸುತ್ತೆ, ಅದಕ್ಕೆ ಬ್ಯಾಕ್ರಬ್ ಅಂತ ಹೇಳ್ರಿ, ಅಥವಾ ಗೂಗೋಲ್ ಅಂತ ಹೇಳ್ರಿ. ಗೂಗೋಲ್ ಒಂದು ಮ್ಯಾಥಮೆಟಿಕಲ್ ಟರ್ಮ್, ಇದರ ಮೀನಿಂಗ್ ಇದೆ 10^100, ಅಂದರೆ ಒಂದರ ಮುಂದೆ 100 ಜೀರೋ ನೀವು ಆ್ಯಡ್ ಮಾಡಿದರೆ ಅದನ್ನು ಗೂಗೋಲ್ ಅಂತ ಕರಿತೀವಿ. ಇವ್ರ ಫೌಂಡರ್ಸಿಗೆ ಲ್ಯಾರಿ ಪೇಜ್ ಹಾಗೂ ಸರ್ಜಿ ಬ್ರಿನ್ಗೆ ಬ್ಯಾಕ್ರಬ್ ಅನ್ನು ವರ್ಡ್ ಯಾಕೋ ಇಷ್ಟ ಆಗಿಲ್ಲ. ಸೊ ಅವರು ಗೂಗೋಲ್ ಇಡೋಣ ಅಂತ ಯೋಚನೆ ಮಾಡಿದರು. ಅವರ ಫ್ರೆಂಡ್ ಆ ಗೂಗಲ್ನ ವರ್ಡ್ ಸರ್ಚ್ ಮಾಡಿದರು, ಇದು ಡೊಮೈನ್ ಬೇಕಲ್ಲ ಇಡಕ್ಕೆ ಆವಾಗ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಅವರು ಗೂಗಲ್ GOOGLE ಅಂತ ಟೈಪ್ ಮಾಡಿಬಿಟ್ರು, ಅದರ ಡೊಮೈನ್ ಸಿಕ್ತು. ಸೊ ಅದನ್ನೇ ಅವರು ಹೆಸರಿಟ್ರು. ಸೊ ಗೂಗಲ್ನ ಮೊದಲ ಹೆಸರು ಇಡಬೇಕಿತ್ತು ಗೂಗೋಲ್, ಆದರೆ ಅದರ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕಾರಣ ನಾವು ಈಗ ಗೂಗಲ್ ಅಂತಲೇ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೆಕ್ ಫ್ಯಾಕ್ಟ್ ಬರ್ತಾ ಇದೆ IT ಪ್ರೊಫೆಷ್ನಲ್ಸ್ ಬಗ್ಗೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಟೋಟಲಾಗಿ 28% ಜನ IT ಪ್ರೊಫೆಷ್ನಲ್ಸ್ಗಳಲ್ಲಿ ತಮ್ಮ ಆ್ಯಕ್ಚುಯಲ್ ಜಾಬ್ ಏನಿದೆ ಅದು ಹೇಳ್ಕೊಳ್ಳಲ್ವಂತೆ. ಅವರ ರಿಲೇಟಿವ್ಸ್ಗಾಗಿ, ಫ್ರೆಂಡ್ಸ್ಗಾಗಲಿ ಅವ್ರು ಏನು ಕೆಲಸ ಮಾಡ್ತಾರೆ ಅದು ಗೊತ್ತೇ ಇರಲ್ಲ. ಆಫೀಸಲ್ಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಗೊತ್ತಿರಲ್ಲಂತೆ. ಇದರ ಮೇನ್ ಕಾರಣ ಬರ್ತಾ ಇದೆ, ನೀವು ಒಂದ್ಸತಿ ನಿಮ್ಮ ಫ್ರೆಂಡ್ಸ್ಗಾಗಲಿ ರಿಲೇಟಿವ್ಸ್ಗಾಗಲಿ ಹೇಳ್ಕೊಂಡ್ರೆ ತಾವು ಏನು ಕೆಲಸ ಮಾಡ್ತೀವಿ ಅಂತ, ಅವ್ರು ಆಗಾಗ್ಲ ಅದ್ರ ಬಗ್ಗೆನೇ ಕೇಳ್ತಾರಂತೆ ಅಥವಾ ಸಜೆಷನ್ಸ್ ಕೊಡ್ತಾರಂತೆ. ಅದರ ಮೇನ್ ಕಾರಣ ಬಹಳಷ್ಟು, ಅಂದರೆ 28% ಜನ ತಮ್ಮ ಕೆಲಸ ಏನು ಮಾಡ್ತಾರೆ ಆಫೀಸ್ನಲ್ಲಿ ಅದು ಹೇಳ್ಕೊಳ್ಳೋದಂತೆ. ಫಾರ್ ಎಕ್ಸಾಂಪಲ್, ಅವರು ಮೊಬೈಲ್ ಅಪ್ಲಿಕೇಶನ್ ಡೆವಲಪರ್ ಏನಾರು ಇದ್ದರೆ ಅವರು ನಾನು ಇದು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಆಗಲಿ ಅಥವಾ ರಿಲೇಟಿವ್ಸ್ ಆಗಲಿ ಹಗ್ಗಗಳು ಅವ್ರಿಗೆ ಕೇಳ್ತಾ ಇರ್ತಾರೆ, ಈ ಮೊಬೈಲ್ ಬಗ್ಗೆ ಇದು ಹೇಳು, ಮೊಬೈಲ್ ಅದು ಹೇಳು, ಮೊಬೈಲ್ ರಿಪೇರಿ ಮಾಡಿಕೊಡು ಅಂತ. ಸೊ ಅದರ ಕಾರಣ 28% ಜನ ತಮ್ಮ ಕೆಲಸ ಏನು ಅಂತ ಹೇಳ್ಕೊಳ್ಳಲ್ಲ IT ಪ್ರೊಫೆಷ್ನಲ್ಸಲ್ಲಿ. ಫ್ರೆಂಡ್ಸ್, ನಿಮಗೆ ಗೊತ್ತಾ, 1950 ವರ್ಷದಲ್ಲಿ ಕಂಪ್ಯೂಟರ್ನ ಕಂಪ್ಯೂಟರ್ ಅಂತ ಕರಿತಾ ಇರಲಿಲ್ಲ. ಹೌದು, ಕಂಪ್ಯೂಟರ್ನ ಎಲೆಕ್ಟ್ರಾನಿಕ್ ಬ್ರೇನ್ಸ್ ಅಂತ ಕರಿತಾ ಇದ್ರು. ಯಾಕಂದರೆ ಆವಾಗ ಮೊದಲಾಗಿ, ಅಂದರೆ ರೀಸೆಂಟಾಗಿನೇ ಕಂಪ್ಯೂಟರ್ ಇಂಟ್ರಡ್ಯೂಸ್ ಆಗಿತ್ತು. ಸೊ ಅದು ಒಂದು ಮನುಷ್ಯನ ಬ್ರೇನ್ ಥರ, ಮನುಷ್ಯನ ಮೆದುಳಿನ ಥರ ಕೆಲಸ ಮಾಡ್ತಾ ಇತ್ತು. ಸೊ ಇದನ್ನು ಎಲೆಕ್ಟ್ರಾನಿಕ್ನ ಮೆದುಳು, ಅಂದರೆ ಎಲೆಕ್ಟ್ರಾನಿಕ್ ಬ್ರೇನ್ಸ್ ಅಂತ ಕಂಪ್ಯೂಟರ್ನ ಕರಿತಾ ಇದ್ರು. ಸೊ ಮುಂದಿನ ಟೆಕ್ ಫ್ಯಾಕ್ಟ್ ಬರ್ತಾ ಇದೆ GPS ಬಗ್ಗೆ. ಈಗಿನ ಎಲ್ಲ ಸ್ಮಾರ್ಟ್ಫೋನ್ಸಲ್ಲಿ GPS ಯೂಸ್ ಆಗೇ ಆಗುತ್ತೆ. ನಾವೇನಾದರೂ ಹೊಸ ಪ್ಲೇಸ್ಗೆ ಹೋಗಬೇಕಂದ್ರೆ, ಹೊಸ ಲೊಕೇಶನ್ಸ್ ಹೋಗಬೇಕಂದ್ರೆ GPS ಆನ್ ಮಾಡೇ ಹೋಗ್ತೀವಿ. ಲೊಕೇಶನ್ ಗೊತ್ತಾಗಲಿ, ಯಾವ ರೂಟ್ ಇದೆ ಗೊತ್ತಾಗಲಿ ಅಂತ, ಅಥವಾ ಏನಾದರೂ ಬೇರೆಯವರಿಗೆ ನಮ್ಮ ಲೊಕೇಶನ್ ಬರೋಕ್ಕಂದ್ರೂ ವಾಟ್ಸಪ್ಪಲ್ಲಿ ನಾವು ಲೊಕೇಶನ್ ಶೇರ್ ಮಾಡ್ತೀವಿ. ಇಲ್ಲೆಲ್ಲ GPS ಯೂಸ್ ಆಗೇ ಆಗುತ್ತೆ. ಆದರೆ ನಿಮಗೆ ಗೊತ್ತಾ, ಈ GPSನ ವರ್ಕಿಂಗ್ ಮ್ಯಾನೇಜ್ ಮಾಡೋಕ್ಕೆ, ಈ ಮೇಂಟೆನೆನ್ಸ್ ಮಾಡೋಕ್ಕೂ ಕಾಸ್ಟ್ ಬೀಳುತ್ತೆ ಅಂತ. ಹೌದು, GPSನ ಒಂದು ದಿನದ ಮೇಂಟೆನೆನ್ಸ್ಗೆ ಸುಮಾರು $2 million ಖರ್ಚಾಗುತ್ತಂತೆ. ಅಂದರೆ ಇಂಡಿಯನ್ ರುಪೀಸಿಗೆ ನೋಡಿದ್ರೆ 14 crore rupees ಒಂದು ದಿನಕ್ಕೆ GPS ಮೇಂಟೆನೆನ್ಸ್ಗೆ ಖರ್ಚಾಗುತ್ತಂತೆ. ಇಂದಿನ ಟೆಕ್ ಫ್ಯಾಕ್ಟ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಪ್ಪ ಅಂದರೆ, ಇದನ್ನು ನೀವು ಒಂದೆಲ್ಲ ಒಂದು ದಿನ ಅನುಭವಿಸಿರ್ತೀರ. ಇದೇನಪ್ಪ ಅಂದರೆ, ಇದರ ಹೆಸರು ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ. ಸೊ ಫಾರ್ ಎಕ್ಸಾಂಪಲ್, ನೀವು ಆಫೀಸಲ್ಲಿ ಏನಾದರೂ ಕೆಲಸ ಮಾಡ್ತಿರ್ಬೋದು, ಅಥವಾ ಮನೆಯಲ್ಲೆಲ್ಲಾದರೂ ಕೆಲಸ ಮಾಡ್ತಿರ್ಬೋದು, ಅಥವಾ ಎಲ್ಲಾದರೂ ಹೋಗ್ತಾ ಇರ್ಬೋದು, ಆವಾಗ ನಿಮ್ಗೆ ಅನಿಸುತ್ತೆ ನನ್ನ ಮೊಬೈಲ್ ರಿಂಗ್ ಆಗ್ತಾ ಇದೆ, ಅಥವಾ ನನ್ನ ಮೊಬೈಲ್ ವೈಬ್ರೇಷನಲ್ಲಿದೆ, ವೈಬ್ರೇಟ್ ಆಗ್ತಾ ಇದೆ, ಅಥವಾ ಏನಾದರೂ ಮೆಸೇಜ್ ಬಂದಿದೆ ಅಂತ. ಆದರೆ ಆ್ಯಕ್ಚುಯಲ್ ಆಗಿ ಅಲ್ಲಿ ಏನೂ ಆಗಿರಲ್ಲ, ಅಂದರೆ ಏನು ಕಾಲ್ ಆಗಲಿ ಮೆಸೇಜ್ ಆಗಲಿ ಬಂದಿರಲ್ಲ. ಸೊ ನಮ್ಮ ಬ್ರೈನ್ ಇದನ್ನು ಸೆನ್ಸ್ ಮಾಡುತ್ತೆ ಅಷ್ಟೇ. ಸೊ ಇದನ್ನು ನಾವು ಹೇಳ್ತೀವಿ ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ. ಆ್ಯಕ್ಚುಯಲ್ ಆಗಿ ಅಲ್ಲಿ ಏನೂ ಆಗಿರಲ್ಲ, ಮೊಬೈಲಲ್ಲಿ ಏನು ನೋಟಿಫಿಕೇಶನ್ಸು ಬಂದಿರಲ್ಲ, ಏನು ಕಾಲು ಬಂದಿರಲ್ಲ. ಆದರೆ ನಮ್ಮ ಬ್ರೈನ್ ಹೇಳುತ್ತೆ ಎಲ್ಲೋ ಕಾಲ್ ಬಂದಿದೆ, ಎಲ್ಲೋ ಮೆಸೇಜ್ ಬಂದಿದೆ ಅಂತ. ಸೊ ಇದನ್ನು ನಾವು ಈ ಸಿಂಡ್ರೋಮ್ ಅಂತ ಕರಿತೀವಿ, ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಅಂತ. ಇಂದಿನ ಟೆಕ್ ಫ್ಯಾಕ್ಟ್ ಬರ್ತಾ ಇದೆ ಅಲಾರ್ಮ್ ಬಗ್ಗೆ. ಲೆವಿ ಹಚಿನ್ಸ್ ಅವರು 1787 ಅಲಾರ್ಮ್ನ ಇನ್ವೆಂಟ್ ಮಾಡಿದರು. ಆದರೆ ಇವರು ತಮಗೋಸ್ಕರ
ಇನ್ವೆಂಟ್ ಮಾಡ್ಕೊಂಡಿದ್ದು, ಏನು ಪಬ್ಲಿಕಲ್ಲಿ ಆಗಲಿ ಅದಕ್ಕೆ ಇನ್ವೆಂಟ್ ಮಾಡಿರಲಿಲ್ಲ. ಇವರು ತಾವು ಬೇಗ ಎದ್ದೇಳಬೇಕು, ಬೇಗ ಕೆಲಸ ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಅಲಾರ್ಮ್ ಇನ್ವೆಂಟ್ ಮಾಡಿದರು. ಆದರೆ ಈ ಅಲಾರ್ಮ್ ಸಿಸ್ಟಮಲ್ಲಿ ಒಂದು ರೂಲ್ಸ್ ಇತ್ತು, ಅದೇನಪ್ಪ ಅಂದರೆ ಇದು ರಿಂಗ್ ಆಗ್ತಿತ್ತು ಬೆಳಗ್ಗೆ 4 ಗಂಟೆಗೆ ಅಷ್ಟೇ, ಮತ್ತೇನು ಅಡ್ಜಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಅದಾದ ನಂತರ 1847 ಅಂದರೆ ಒಂದು 60 ವರ್ಷದ ನಂತರ ಫ್ರೆಂಚ್ ಇನ್ವೆಂಟವರು ಒಂದು ಮೆಕ್ಯಾನಿಕಲ್ ಸಿಸ್ಟಮ್ನ ಇನ್ವೆಂಟ್ ಮಾಡಿದರು. ಆವಾಗ ನೀವು ಅಲಾರ್ಮ್ನ ಟೈಮಿಂಗ್ ಅಡ್ಜಸ್ಟ್ ಮಾಡಬಹುದಿತ್ತು. ಸೊ ಈಗೂ ಕೂಡ ನಾವು ಈ ಸಿಸ್ಟಮ್ನೇ ಅಪ್ಲೈ ಮಾಡ್ತಾ ಇದ್ದೀವಿ, ಅಲಾರ್ಮ್ ಅಡ್ಜಸ್ಟ್ ಮಾಡ್ಬೋದು. ಮೊದಲೇ ಯಾವಾಗ ಇನ್ವೆಂಟ್ ಆಗಿತ್ತು 1700 ಯಾವ ಅಡ್ಜಸ್ಟ್ಮೆಂಟು ಇರಲಿಲ್ಲ, ಫಿಕ್ಸ್ ಟೈಮ್ ಇತ್ತು 4 ಗಂಟೆ ಅಲಾರ್ಮ್ ಟೈಮ್. ಮುಂದಿನ ಟೆಕ್ ಫ್ಯಾಕ್ಟ್ ಇದೆ ಫೇಸ್ಬುಕ್ ಕಲರ್ ಬಗ್ಗೆ. ಭಾಳಷ್ಟು ಜನರಿಗೆ ಈ ಫ್ಯಾಕ್ಟ್ ಗೊತ್ತು ಇರಬಹುದು, ಯಾಕಪ್ಪ ಫೇಸ್ಬುಕ್ ಬ್ಲೂ ಕಲರಲ್ಲೇ ಇದೆ ಅಂತ. ಸೊ ಇದರ ಮೇನ್ ರೀಸನ್ ಇದೆ, ಇದರ ಫೌಂಡರ್ ಆದಂತಹ ಮಾರ್ಕ್ ಜುಕರ್ಬರ್ಗ್ ಅವರಿಗೆ ಕಲರ್ ಬ್ಲೈಂಡ್ನೆಸ್ ಇದೆ. ಅವರಿಗೆ ಬ್ಲೂ ಬಿಟ್ಟು ಬೇರೆ ಯಾವ ಕಲರ್ ಕರೆಕ್ಟಾಗಿ ಕಾಣಿಸಲ್ಲ, ಅಂದರೆ ಪಾರ್ಷಿಯಲ್ ಆಗಿ ಅವರಿಗೆ ಕಾಣಿಸುತ್ತಂತೆ. ರೆಡ್ ಆಗಲಿ, ಗ್ರೀನ್ ಆಗಲಿ, ಬೇರೆ ಯಾವುದೇ ಕಲರ್ ಆಗಲಿ, ಬ್ಲೂ ಎಷ್ಟು ಅವರಿಗೆ ಕ್ಲಿಯರಾಗಿ ಕಾಣಿಸುತ್ತೋ ಅಷ್ಟು ಬೇರೆ ಕಲರ್ ಕಾಣಿಸಲ್ಲ. ಸೊ ಇದಕ್ಕೋಸ್ಕರ ಅವರು ಒಂದು ಇಂಟರ್ವ್ಯೂದಲ್ಲೂ ಕೂಡ ಹೇಳಿದರು, ನನಗೆ ಕಲರ್ ಬ್ಲೈಂಡ್ನೆಸ್ ಇದೆ, ಅದಕ್ಕೆ ನಾನು ಫೇಸ್ಬುಕ್ನ ಇನ್ವೆಂಟ್ ಮಾಡಿದ್ದು ಬ್ಲೂ ಕಲರಲ್ಲಿ ಅಂತ. ಸೊ ಈಗ ನಿಮಗೂ ಗೊತ್ತಾಗಿರ್ಬೋದು ಫೇಸ್ಬುಕ್ ಯಾಕೆ ಬ್ಲೂ ಕಲರಲ್ಲಿ ಇದೆ ಅಂತ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತು ಜಪಾನ್ ಕಂಟ್ರಿ ತಮ್ಮ ಕ್ಲೀನಿನೆಸ್ ಬಗ್ಗೆ ಎಷ್ಟೊಂದು ಆದ್ಯತೆ ಕೊಡ್ತಾರೆ ಅಂತ. ಸೊ ಇದಕ್ಕೋಸ್ಕರ 1990 ಜಪಾನ್ ಕಂಟ್ರಿಯಲ್ಲಿ ಬಹಳಷ್ಟು ಹತ್ರ ಹೀಟೆಡ್ ATMsನ ಇಡಲಾಗಿತ್ತು. ಇದರ ಮೇನ್ ಅಡ್ವಾಂಟೇಜ್ ಇತ್ತು, ATMನಿಂದ ನಾವು ಕ್ಯಾಶ್ ತೊಗೊಂಡ್ರೆ ಅವೆಲ್ಲ ಬರುವಂತಹ ನೋಟ್ಗಳು ಹೀಟಾಗಿ ಬರ್ತಾಯಿತ್ತು. ಒಂದು 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಈ ATM ಮಷಿನ್ ಹೀಟ್ ಮಾಡಿ ಎಲ್ಲ ಬ್ಯಾಕ್ಟೀರಿಯಾಸ್ನ ರಿಮೂವ್ ಮಾಡಿ ನಮಗೆ ಕ್ರಿಸ್ಪ್ ನೋಟ್ಸ್ನ ಕೊಡ್ತಾ ಇತ್ತು. ಸೊ ಇದರಿಂದ ಬಹಳಷ್ಟು ಜರ್ಮ್ಸ್ ಆಗಲಿ ಸ್ಪ್ರೆಡ್ ಆಗಲ್ಲ ಅನ್ನೋ ರೀಸನ್ಗೆ ಜಪಾನ್ ಕಂಟ್ರಿ ಹೀಟೆಡ್ ATMನ ಫಿಕ್ಸ್ ಮಾಡಿತ್ತು. ಇತ್ತಿನ ಟೆಕ್ ಫ್ಯಾಕ್ಟ್ನ ಲಾಸ್ಟ್ ಫ್ಯಾಕ್ಟ್ ಬರ್ತಾ ಇದೆ ವೈರಸ್ ಬಗ್ಗೆ. ನೀವೇನಾದರೂ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದರೆ ವೈರಸ್ ಅನ್ನುವ ಶಬ್ದ ನೀವು ಕೇಳೇ ಇರ್ತೀರ. ಇದನ್ನು ರಿಮೂವ್ ಮಾಡೋಕ್ಕೆ ಬಹಳಷ್ಟು ಆ್ಯಂಟಿವೈರಸ್ ಕೂಡ ಇದೆ. ಸೊ ಒಂದು ಸರ್ವೆ ಪ್ರಕಾರ ಟೋಟಲ್ ಆಗಿ ಪ್ರತಿ ತಿಂಗಳು 6,000 ಹೊಸ ವೈರಸಸ್ ಕ್ರಿಯೇಟ್ ಆಗುತ್ತಂತೆ. ನಿಮಗೆ ಈ ಟೆಕ್ ಫ್ಯಾಕ್ಟ್ ಗೊತ್ತಿತ್ತಾ? ಇಂಥದ್ದೇ ಹೊಸ ಅಥವಾ ಇಂಟ್ರೆಸ್ಟಿಂಗ್ ಟೆಕ್ ಫ್ಯಾಕ್ಟ್ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಷನಲ್ಲಿ ನೀವು ಕೂಡ ತಿಳಿಸಿ ಹೇಳಿ. ಹಾಗೂ ಇವತ್ತಿನ ಈ ಟೆಕ್ ಫ್ಯಾಕ್ಟ್ ಸಂಚಿಕೆ ನಿಮಗೇನಾದರೂ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತೊಮ್ಮೆ ಸಿಗೋಣ ಟೆಕ್ ಫ್ಯಾಕ್ಟ್ನ ಹೊಸ ಎಪಿಸೋಡ್ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್. ಹೇ